ಸ್ನೇಹಿತರೇ, ಇದು ನೀವು ನೋಡ್ತಾ ಇದ್ದೀರಾ ದೀಪು ಸೋನು ಎಜುಕೇರ್ ಯೂಟ್ಯೂಬ್ ಚಾನಲ್. ಇನ್ನು ಕೆ ಪಿ ಎಸ್ ಸಿ ವಿಳಂಬಕ್ಕೆ ವಿಶ್ರಾಂತಿ ಅಂದ್ರೆ ಕೆ ಪಿ ಎಸ್ ಸಿ ನಡೆಸ್ತಾ ಇರುವಂತಹ ಎಲ್ಲ ಪರೀಕ್ಷೆಗಳಿಗೂ ವರ್ಷಗಟ್ಟಲೆ ಟೈಮ್ ತಗೊಳ್ತಾ ಇದ್ರು ರಿಸಲ್ಟ್ ಅನೌನ್ಸ್ ಮಾಡಲಿಕ್ಕೆ. ಅದಕ್ಕೆ ಇವಾಗ ಬ್ರೇಕ್ ಹಾಕ್ತಾ ಇದ್ದಾರೆ. ಕೇವಲ 8 ತಿಂಗಳಲ್ಲಿ ಕೆ ಎ ಎಸ್ ಎಕ್ಸಾಮ್ನ ಪರೀಕ್ಷೆ ಆಗಬೇಕು, ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆ ಆಗಬೇಕು, ಫಲಿತಾಂಶದ ಜೊತೆ ಅನೌನ್ಸ್ಮೆಂಟ್ ಆಗಬೇಕು. ಇನ್ನು 3 ತಿಂಗಳಲ್ಲೇ ಹಲವಾರು ಎಕ್ಸಾಮ್ಸ್ಗಳು ನಡೆಯುತ್ತೆ. ನಿಮಗೆ ಯಾವೆಲ್ಲ ಅಧಿಸೂಚನೆಗಳನ್ನು ಬಿಟ್ಟಿದ್ರು ಆ ಅಧಿಸೂಚನೆಗಳಿಗೆ 3 ರಿಂದ 5 ತಿಂಗಳಲ್ಲಿ ನಿಮಗೆ ಪರೀಕ್ಷೆ ವೇಳಾಪಟ್ಟಿ ದೊರೆಯಲಿದೆ. ಜೊತೆಗೆ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಹುದ್ದೆಗಳ ಫಲಿತಾಂಶವೂ ಕೂಡ ಇದೇ ತಿಂಗಳಲ್ಲಿ ಬರುತ್ತೆ. ಹಾಗೂ ನಾವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ಎಸ್ ಡಿ ಎ ಎಕ್ಸಾಮ್ನ ಪರೀಕ್ಷೆಯ ಫಲಿತಾಂಶವೂ ಕೂಡ ಪ್ರಕಟಗೊಳ್ಳುತ್ತೆ. ಸೊ ಇದನ್ನು ಮುಖ್ಯವಾಗಿ ಕೆ ಪಿ ಎಸ್ ಸಿ ಕಾರ್ಯದರ್ಶಿ ಮಾನ್ಯ ಶ್ರೀ ಕಿಶೋರ್ ಸುರಳ್ಕರ್ ಅವರೇ ಸ್ವತಃ ಹೇಳಿರುವಂತಹ ಮಾಹಿತಿಯಾಗಿರುತ್ತೆ. ಸೊ ನೀವೀಗ ನೋಡ್ತಾ ಇರಬಹುದು ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ, ಇದು ಬಂದಿರುವಂತಹದ್ದು ಇಂದು ತಾನೇ ಬಂದಿರುವಂತಹ ಪತ್ರಿಕಾ ಪ್ರಕಟಣೆ ಆಗಿರುತ್ತೆ. ಸೊ ಇನ್ನು ಕೆ ಪಿ ಎಸ್ ಸಿ ಮಾಡ್ತಿದ್ದಂತಹ ಎಕ್ಸಾಮ್ ಟೈಮ್ ಎಷ್ಟು ತಗೊಳ್ತಿದ್ರೋ ಅದಕ್ಕೆ ಬ್ರೇಕ್ ಹಾಕಿ ಕಡಿಮೆ ಅವಧಿಯಲ್ಲಿ ಇನ್ನು ಮುಂದಿನ ಕಾರ್ಯಗಳನ್ನು ನಡೆಸಬೇಕು. ಅದಕ್ಕೆ ಒಂದಿಷ್ಟು ಚೇಂಜಸ್ಸನ್ನು ಮಾಡ್ತಾ ಇದ್ದಾರೆ. ಸೊ ಹೊಸದಾಗಿ ಪ್ರತ್ಯೇಕ ಪರೀಕ್ಷಾ ಘಟಕಗಳನ್ನು ತೆಗಿತಾ ಇದ್ದಾರೆ. ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ, ಬನ್ನಿ ನೋಡಿ. ಇಲ್ಲಿ ಹೇಳ್ತಾ ಇರುವಂಥದ್ದು ವರ್ಷಾನುಗಂಟಲೆ ಹಿಡಿಯುತ್ತಿರುವಂತಹ ನೇಮಕಾತಿ ಪ್ರಕ್ರಿಯೆಗೆ ಕಾಲಮಿತಿಯನ್ನು ಪೂರ್ಣಗೊಳಿಸಲು ಮತ್ತು ಆಯೋಗಕ್ಕೆ ಅಂಟಿರುವಂತಹ ವಿಳಂಬದ ಹಣೆಪಟ್ಟಿಯನ್ನು ಶಾಶ್ವತವಾಗಿ ಕಳಚಿ ಹಾಕಲು ಕೆ ಪಿ ಎಸ್ ಸಿ ಇವಾಗ ಸಜ್ಜಾಗ್ತಾ ಇದೆ. ಅದಕ್ಕಾಗಿ ಪರೀಕ್ಷಾ ಮೌಲ್ಯಮಾಪನ ಮತ್ತು ಆಯ್ಕೆ ಪಟ್ಟಿ ಪ್ರಕಟವನ್ನು 3 ಹಂತಗಳಲ್ಲಿ ಹಲವು ಸುಧಾರಣೆ ಕ್ರಮಗಳನ್ನು ಕೈಗೊಂಡು ಅನುಷ್ಠಾನಗೊಳಿಸುವಂತಹ ಕಾರ್ಯಕ್ಕೆ ಈಗಾಗಲೇ ಚಾಲನೆ ನೀಡಿದೆ. ನೋಡಿ, 3 ರೀತಿಯ ಘಟಕಗಳನ್ನು ಮಾಡಿಕೊಂಡು ಯಾಕೆ ನಮಗೆ ವಿಳಂಬ ಆಗ್ತಿತ್ತು ಅಂದರೆ ಎಲ್ಲವೂ ಕೂಡ ಒಂದೇ ಘಟಕದಿಂದ ಇದರ ಒಂದು ಮ್ಯಾನೇಜ್ಮೆಂಟ್ ನಡೀತಾ ಇತ್ತು. ಸೊ ಹಾಗಾಗಿ ಪ್ರತ್ಯೇಕ ಪರೀಕ್ಷಾ ನಿಯಂತ್ರಣ ಘಟಕವನ್ನು ತೆರೆಯೋದಕ್ಕೆ ಸರ್ಕಾರ ಇವಾಗ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಹಾಗಾಗಿ ಒಂದಕ್ಕೆ ಸರ್ಕಾರ ಒಂದು ತಾತ್ವಿಕ ಒಪ್ಪಿಗೆಯನ್ನು ನೀಡಿದೆ. ಸದ್ಯದಲ್ಲೇ ಅಧಿಕೃತ ಆದೇಶ ಕೂಡ ಹೊರಬೀಳುತ್ತೆ. ನೋಡಿ, ಪ್ರಮುಖವಾಗಿ ಲೋಕೋಪಯೋಗಿ ಇಲಾಖೆಯಲ್ಲಿನ ಇಂಜಿನಿಯರ್ ಹುದ್ದೆಗಳ 990 ಇಂಜಿನಿಯರ್ ಹುದ್ದೆಗಳ ನೇಮಕಾತಿಯ ರಿಸಲ್ಟ್ ಕೂಡ ಬರುತ್ತೆ. ಹಾಗೂ 1323 ಎಸ್ ಡಿ ಎ ಹುದ್ದೆಗಳ ಫಲಿತಾಂಶವೂ ಕೂಡ ಪ್ರಕಟ ಬಾಕಿ ಇದೆ. ಅದರ ಕೂಡ ಫಲಿತಾಂಶವೂ ಕೂಡ ಇದೇ ತಿಂಗಳ ಅಂತಿಮದಲ್ಲಿ ಪ್ರಕಟಿಸುವಂತಹ ಸಾಧ್ಯತೆ ಇದೆ ಅಂತ ಲೋಕಸೇವಾ ಆಯೋಗದ ಹಲವಾರು ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. ಇನ್ನು 3 ತಿಂಗಳಲ್ಲಿ ಹಲವಾರು ರೀತಿಯಾದಂತಹ ಪರೀಕ್ಷೆಗಳು ನಡೆಯುತ್ತೆ, ಮೌಲ್ಯಮಾಪನಗಳು ಆಗುತ್ತೆ, ವೇಳಾಪಟ್ಟಿಗಳು ಕೂಡ ಬಿಡುಗಡೆಯಾಗುತ್ತೆ. ಸೊ ಏನು ಆನ್ಲೈನ್ನಲ್ಲಿ ಎಕ್ಸಾಮನ್ನು ನಡೆಸಬೇಕು ಅಂತ ಇದ್ರು ಅದ್ರ ಬಗ್ಗೆನೂ ಕೂಡ ಹೇಳಿರ್ತಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಆನ್ಲೈನ್ನಲ್ಲಿಯೇ ಇಲಾಖೆ ಪರೀಕ್ಷೆ, ಇನ್ನು ಮುಂದೆ ವಾರ್ಷಿಕ ಇಲಾಖೆ ಪರೀಕ್ಷೆಗಳು ಆನ್ಲೈನ್ ಮೂಲಕವೇ ನಡೆಯಲಿದೆ. ಬಹು ಆಯ್ಕೆ ಮಾದರಿಯ 96 ಪತ್ರಿಕೆಗಳಿಗೆ ಆನ್ಲೈನ್ ಮೂಲಕ ಪರೀಕ್ಷೆ ನಡೆಸಿ ತಕ್ಷಣವೇ ಫಲಿತಾಂಶವನ್ನು ನೀಡಲಾಗುವುದು. 15 ದಿನಗಳಲ್ಲಿ ಫಲಿತಾಂಶದ ಪ್ರಮಾಣ ಪತ್ರವೂ ಕೂಡ ಲಭಿಸಲಿದೆ. ಸೊ ಈ ಒಂದು ಮಾಹಿತಿ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದರೋ ಇದನ್ನು ಮಾಡುವಂಥದ್ದು ವೆರಿ ನೈಸ್. ಯಾಕಂದರೆ ಇಷ್ಟು ಟೈಮ್ ಕಾಯುವಂಥದ್ದನ್ನು ನಮ್ಮ ಏಜ್ ಬಾರ್ ಆಗ್ತಾ ಇದ್ದದನ್ನು ನಾವು ಬ್ರೇಕ್ ಮಾಡಬಹುದು. ಸೊ ಇಷ್ಟು ಫಾಸ್ಟಾಗಿ ಟೆಕ್ನಾಲಜಿ ಇಂಪ್ರೂವ್ ಆಗಲೇಬೇಕು. ಸೊ ಜೊತೆಗೆ ಹೊಸ ಪರೀಕ್ಷಾ ವೇಳಾಪಟ್ಟಿಗಳು ಕೂಡ ಬರ್ತಾ ಇರುತ್ತೆ. ಏನು ಕೆ ಪಿ ಎಸ್ ಸಿ ಸದ್ಯ ಪ್ರಕಟಿಸಿರುವಂತಹ ನೇಮಕಾತಿ ಪ್ರಕ್ರಿಯೆಗೆ, ಇನ್ನು ಪರೀಕ್ಷೆಗಳನ್ನು ನಡೆಸಿರುವಂತಹ ಹುದ್ದೆಗಳಿಗೆ ಆಯೋಗವು ಇದೇ ತಿಂಗಳು ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟಿಸುತ್ತೆ. ಸೊ ಈಗ ಯಾವೆಲ್ಲ ಅಧಿಸೂಚನೆಗಳು ಬಂದಿತ್ತು ಕೆ ಪಿ ಎಸ್ ಸಿಯಿಂದ, ಸೊ ನೀವೆಲ್ಲ ಅಪ್ಲಿಕೇಶನ್ಸ್ ಹಾಕಿರ್ತೀರಾ, ಸೊ ಅದಕ್ಕೆ ಎಕ್ಸಾಮ್ ಯಾವಾಗಿದೆ ಅಂತ ನಿಮಗೆ ಇದೇ ತಿಂಗಳಲ್ಲೇ ಒಂದು ಯಾವಾಗಿದೆ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಬಿಡುಗಡೆಯಾಗುತ್ತೆ. ಜೊತೆಗೆ 45% ಮಾತ್ರ ಸಿಬ್ಬಂದಿ ಇದೆ, ಅಂದರೆ ಆಯೋಗಕ್ಕೆ ಮಂಜೂರಾಗಿರುವಂತಹ ಹುದ್ದೆಗಳು 325. ಸದ್ಯ ಕೇವಲ 178 ಸಿಬ್ಬಂದಿ ಇದ್ದಾರೆ. 55% ಹುದ್ದೆಗಳು ಖಾಲಿ ಇದೆ. ನೇಮಕ ವಿಳಂಬಕ್ಕೆ ಇದೇ ಮುಖ್ಯ ಕಾರಣವೂ ಆಗಿದೆ. ಸೊ ಈ ರೀತಿಯಾದಂಥ ಸಿಬ್ಬಂದಿ ಕೊರತೆಯಿಂದ, ಮಾನವ ಸಂಪನ್ಮೂಲದ ಕೊರತೆಯಿಂದ
ನಮ್ಮ ಒಂದು ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ರಿಸಲ್ಟ್ ಕೊಡಲಿಕ್ಕೆ ಅಥವಾ ಏನೋ ಒಂದು ಪರೀಕ್ಷೆ ಆದರೆ ಅದರ ಮೌಲ್ಯಮಾಪನಕ್ಕೆ ವೇಟ್ ಮಾಡ್ತಾ ಇದ್ದೀವಿ ನಾವೆಲ್ಲ, ಅಂದರೆ ವಿಳಂಬ ಆಗ್ತಾ ಇದೆ. ಆದರೆ ಕೇರಳ ಲೋಕಸೇವಾ ಆಯೋಗದಲ್ಲಿ ಅಥವಾ ಇತರೆ ರಾಜ್ಯಗಳಲ್ಲಿ ಈ ಒಂದು ಹ್ಯೂಮನ್ ರಿಸೋರ್ಸ್ನ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿರುವಂಥದ್ದು. ಸೊ ನೋಡಿ, ಇದಕ್ಕೆ ಸಂಬಂಧಿಸಿದಂತೆ ಕೆ ಪಿ ಎಸ್ ಸಿ ಮೂರು ಪರೀಕ್ಷಾ ಘಟಕ ಒಂದು ಪ್ರಸ್ತಾವನೆ ಮಾಡ್ತಾ ಇದೆ. ಅಂದರೆ ಮೂರು ರೀತಿಯಾದಂಥ ಘಟಕಗಳು, ಅಂದರೆ ಈಗ ಇದರ ಬಗ್ಗೆ ಆಲ್ರೆಡಿ ಈ ಒಂದು ಕೆ ಪಿ ಎಸ್ ಸಿ ಕಾರ್ಯದರ್ಶಿ ವಿಕಾಸ್ ಕಿಶೋರ್ ಅವರು ಹೇಳಿರುವಂಥದ್ದು, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಮೂರು ಪರೀಕ್ಷಾ ಘಟಕಗಳನ್ನು ಸ್ಥಾಪಿಸುವ ದಿಸೆಯಲ್ಲಿ 112 ಹೊಸ ಹುದ್ದೆಗಳನ್ನು ಸೃಷ್ಟಿಸಲು ಮತ್ತು ಈಗಾಗಲೇ ಮಂಜೂರಾಗಿರುವಂಥ 322 ಹುದ್ದೆಗಳ ಪೈಕಿ ಖಾಲಿ ಇರುವ 140 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಜೊತೆಗೆ ವಿವಿಧ ಇಲಾಖೆಗಳಿಂದ ಹುದ್ದೆಗಳ ನೇಮಕಾತಿಗೆ ಬರುವಂತಹ 15-20 ಪ್ರಸ್ತಾವನೆಗಳಿಗೆ ಅಧಿಸೂಚನೆ ಹೊರಡಿಸಿ ಎಲ್ಲ ಪ್ರಕ್ರಿಯೆ ಮುಗಿದ ಅಂತಿಮ ಆಯ್ಕೆ ಪಟ್ಟಿ ಸಿದ್ಧಪಡಿಸಲು ಒಂದು ಪರೀಕ್ಷಾ ಘಟಕ ಇರುವುದರಿಂದ ಹೆಚ್ಚಿನ ಒತ್ತಡ ಬೀಳ್ತಾ ಇದೆ. ಹಾಗಾಗಿ ಇದನ್ನು ಒಂದು ಪರೀಕ್ಷೆಯ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಕನಿಷ್ಠ 3 ವರ್ಷ ತಗಲ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕಿ ಪ್ರತ್ಯೇಕ ಘಟಕಗಳನ್ನು ಸ್ಥಾಪಿಸಿ ಹಂಚಿಕೆ ಮಾಡಿ ನಿಗದಿತ ಅವಧಿಯಲ್ಲಿ ಆ ಒಂದು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲು ಸಾಧ್ಯವಿದೆ. ಹಾಗಾಗಿ ಈ ರೀತಿಯಾದಂಥ ಹೊಸ 3 ಘಟಕಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಸೊ ನೋಡ್ರಿ, ಈ ಒಂದು ಇನ್ಫಾರ್ಮೇಷನ್ ವೆರಿ ಯೂಸ್ಫುಲ್. ಇದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಶೀಘ್ರದಲ್ಲೇ ಹೆಚ್ಚಿನ ಮಾಹಿತಿಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸದ್ಯದಲ್ಲೇ ನಮಗೆ ತಿಳಿದಿರುವಂಥದ್ದು ಅಂದರೆ ಇದೇ ತಿಂಗಳಲ್ಲಿ ಫಲಿತಾಂಶಗಳು ಪ್ರಕಟವಾಗ್ತಾ ಇದೆ. ಲೋಕೋಪಯೋಗಿ ಇಂಜಿನಿಯರ್ ಹಾಗೂ ಎಸ್ ಡಿ ಎ ಹುದ್ದೆಗಳ ಫಲಿತಾಂಶವು ಕೂಡ ಪ್ರಕಟವಾಗುತ್ತೆ, ಹಾಗೂ ಈಗಾಗಲೇ ಅಧಿಸೂಚಿಸಿರುವಂತಹ ಪರೀಕ್ಷೆಗಳಿಗೆ ವೇಳಾಪಟ್ಟಿ ದೊರೆಯುತ್ತೆ, ಟೈಮ್ ಟೇಬಲ್ ದೊರೆಯುತ್ತೆ. ಇನ್ನು ಮುಂದೆ ಏನು ಬರುವಂತಹ ಪರೀಕ್ಷೆಗಳಿಗೆ ಹೆಚ್ಚಿನ ಟೈಮನ್ನು ತಗೊಳ್ಳೋದಿಲ್ಲ. ಆಯ್ಕೆ ಪಟ್ಟಿಯಲ್ಲಿ ಅಥವಾ ಒಂದು ಮೌಲ್ಯಮಾಪನ ಪಟ್ಟಿಯಲ್ಲಿ ಆಗ್ತಾ ಇರುವಂತಹ ವಿಳಂಬವನ್ನು ತಪ್ಪಿಸಿ 3 ತಿಂಗಳಲ್ಲೇ ಮುಗಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿರುವಂತಹದ್ದು. ಸೊ ಈ ಒಂದು ಮಾಹಿತಿಗೆ ಈ ವಿಡಿಯೋವನ್ನು ನಿಲ್ಲಿಸ್ತಾ ಇದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.